ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ದೀಪಾವಳಿ ಹಬ್ಬದಲ್ಲಿ ಅಂದರೆ ಆಶ್ವಿನ ಮಾಸದ ಕೃಷ್ಣಪಕ್ಷದ ಅಮಾವಾಸ್ಯೆ ಹಾಗೂ ಕಾರ್ತೀಕ ಶುದ್ಧ ಪ್ರತಿಪದೆ ದಿನ ಎಲ್ಲರೂ ಲಕ್ಷ್ಮೀ ಪೂಜೆಯನ್ನು ಆಚರಿಸುತ್ತಾರೆ ಈ ವಿಶೇಷ ದಿನಗಳಲ್ಲಿ ನಾವು ಭಕ್ತಿಯಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಿ ಮನೆಯಲ್ಲಿ ದೀಪಗಳನ್ನು ಬೆಳಗಿಸುವುದರಿಂದ ನಮಗೆ ಲಕ್ಷ್ಮೀ ಅನುಗ್ರಹದಿಂದ ಧನ ಧಾನ್ಯ ಸಂಪತ್ತು ಆಯುಷ್ಯ ಆರೋಗ್ಯ ಎಲ್ಲವೂ ಪ್ರಾಪ್ತಿಯಾಗುತ್ತದೆ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆಯ ಸಮಯದಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ಈ ಕಮಲ ರಂಗೋಲಿಯನ್ನು ಹಾಕುವುದರಿಂದ ನಮ್ಮ ಎಲ್ಲ ದುರಿತಗಳು ನಿವಾರಣೆಯಾಗಿ ಶ್ರೀ ಲಕ್ಷ್ಮೀ ಅನುಗ್ರಹದಿಂದ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಈಗ ಲಕ್ಷ್ಮೀದೇವಿಗೆ ಪ್ರಿಯವಾದ ಕಮಲ ರಂಗೋಲಿಯನ್ನು ಹೇಗೆ ಹಾಕಬೇಕೆಂದು ನೋಡೋಣ Thank you.
ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿಯನ್ನು ಹಾಕಿದ ನಂತರ ಲಕ್ಷ್ಮೀದೇವಿಯ ಕೆಲವು ಸ್ತೋತ್ರಗಳನ್ನು ಹೇಳಿಕೊಳ್ಳಬೇಕು. ಲಕ್ಷ್ಮೀದೇವಿಯ ಸ್ತೋತ್ರಗಳು: ಸರ್ವ ಸಂಪದ ವೀವ ಲಕುಮಿಯೇ, ಸರ್ವ ಭಾಗ್ಯವ ನೀವ ದೇವಿಯೇ, ಸರ್ವ ಮಂಗಳ ವೀವ ಸುರವರ ಸಾರ್ವಭೌಮಿಯಳೇ, ಸರ್ವ ಜ್ಞಾನವ ನೀವ ಜ್ಞಾನಿಯೇ, ಸರ್ವ ಸುಖ ಫಲದಾಯಿ ಧಾತ್ರಿಯೇ, ಸರ್ವ ಕಾಲದಿ ಭಜಿಸಿ ಬೇಡಿದೆ ಸರ್ವ ಪುರುಷಾರ್ಥ, ಸರ್ವ ಮಂಗಳೆ ಸುಗುಣ ಪೂರ್ಣಳೆ ಸರ್ವ ಐಶ್ವರ್ಯಾದಿ ಮಂಡಿತೆ, ಸರ್ವ ದೇವಗಣಾಭಿವಂದ್ಯಳೆ ಆದಿಮಹಾಲಕ್ಷ್ಮೀ, ಕನಕಮಣಿಧನ ಧಾನ್ಯ ಭಾಗ್ಯವ ಇನಿತು ನೀಯನ ಗೀತು ಪಾಲಿಸು, ಮಿನುಗುತಿ ಅಗನವಾದ ನಿನ್ನಯ ಕಳೆಯು ಶೋಭಿಸಲಿ, ಬಾರೆ ಲಕುಮಿ ಎನ್ನ ಸದನಕ್ಕೆ ಸಾರಿದೆನು ತವ ಪಾದ ಪದುಮಕ್ಕೆ, ತೋರಿ ಎನ್ನಯ ಗ್ರಹದಿ ನೀನೆ ಸ್ಥಿರದಿ ನೆಲೆಸಿದ್ದು, ನೀನೆ ಆಶೀರ್ವದಿಸಿ ಅಭಯವ ನೀನೆ ಎನಗೆ ಇತ್ತು ಸಾದರ, ನೀನೆ ಎನ್ನ ಶಿರದಲ್ಲಿ ಹಸ್ತವ ಇರಿಸು ಕರುಣದಲ್ಲಿ. ನೋಡಿ, ರಂಗೋಲಿಯನ್ನು ನಿಧಾನವಾಗಿ ಹಾಕಿ ತೋರಿಸಿದ್ದೇನೆ. ಸ್ನೇಹಿತರೇ, ನೀವು ಸಹ ಈ ರಂಗೋಲಿಯನ್ನು ಸುಲಭವಾಗಿ ಹಾಕಬಹುದು.